ಬೆಳಗಾವಿಯಲ್ಲಿ ತಾರಕ ಕೇರಿದ ರಾಜಹಂಸಗಡ ಕೋಟೆ ಕದನ ರಾಜಕೀಯ ಬದ್ಧ ವೈರಿಗಳ ಮುಖಾಮುಖಿಗೆ ವೇದಿಕೆ ಸಿದ್ಧಾಗಿದೆ ಬೆಳಗಾವಿಯಲ್ಲಿ ತಾರಕ ಕೇರ್ತಾ ಇದೆ ರಾಜಹಂಸಗಡ ಕೋಟೆ ಕದನ ರಾಜಕೀಯ ಬದ್ಧ ವೈರಿಗಳು ಮುಖಾಮುಖಿಗೆ ವೇದಿಕೆ ಗಸದಾಗಿರುವಂತದ್ದು ಮಾರ್ಚ್ 2 ಕ್ಕೆ ಒಂದೇ ವೇದಿಕೆಯನ್ನ ಹಂಚಿಕೊಳ್ಳಲಿರುವಂತ ಬದ್ಧ ವೈರಿಗಳು ಕಾರ್ಯಕ್ರಮದಲ್ಲಿ ಸಾಹುಕಾರ ಹೆಬ್ಬಾಳ್ಕರ್ ಫೇಸ್ ಟು ಫೇಸ್ रमेश जारकिहोळी लक्ष्मी हेब्बाळकर मुखामुखी आगता इद्दारे मार्च 2 ಕ್ಕೆ शिवाजी मूर्ति लोकार्पणे आवुदु कार्यक्रम इदे प्रोटोकॉल नंते लोकार्पणे कार्यक्रम आगुत्ते 5 वर्षद बळिक सार्वजनिकवागि मुखामुखी आगता इद्दारे ರಾಜಕೀಯದಲ್ಲಿ ಇವತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದಂತ ವಿಚಾರಗಳು ಅಂತಂದ್ರೆ ಒಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಇವರಿಬ್ಬರ ನಡುವೆ ನಡೆಯುತ್ತಿರುವಂತ ಫೈಟ್ ಹಾಗಾಗಿ ಬೆಳಗಾವಿಯಲ್ಲಿ ರಾಜಕಾರಣ ಸಾಕಷ್ಟು ತಾರಕಕ್ಕೆ ಏರ್ತಾ ಇದೆ ಕಟ್ಟಬದ್ಧ ವೈರಿಗಳು ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಆಗುವಂತ ಸಂದರ್ಭ ಈಗ ಬಂದೊದಗಿದೆ ರಾಜಕೀಯ ಬದ್ಧ ವೈರಿಗಳ ಮುಖಾಮುಖಿಗೆ ವೇದಿಕೆ ಸಿದ್ಧವಾಗಿರುವಂತದ್ದು ಮಾರ್ಚ್ 2 ಕ್ಕೆ ಒಂದೇ ವೇದಿಕೆಯನ್ನು ಹಂಚಿಕೊಳ್ಳತಾ ಇದ್ದಾರೆ ಈ ಬದ್ಧ ವೈರಿಗಳು ಕಾರ್ಯಕ್ರಮದಲ್ಲಿ ಸಾಹುಕಾರ್ ಜೊತೆಗೆ ಹೆಬ್ಬಾಳ್ಕರ್ ಅವರು ಕೂಡ ಇರ್ತಾರೆ ಫೇಸ್ ಟು ಫೇಸ್ ಆಗ್ತಾರೆ ಹಾಗಾಗಿ ರಾಜಕೀಯ ವಿಚಾರವನ್ನ ಆ ದ್ವೇಷದ ರಾಜಕಾರಣ ಏನೆಲ್ಲ ಇದೆ ಅವರಿಬ್ಬರ ಮಧ್ಯೆ ಆಗ್ತಿರುವಂತ ಒಂದು ದ್ವೇಷ ಏನಿದೆ ಅದು ಆ ಒಂದು ವೇದಿಕೆಯಲ್ಲಿ ಕಂಡುಬರುತ್ತಾ ಕಾದ್ ನೋಡಬೇಕು ರಮೇಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಖಾಮುಖಿಯಿಂದಾಗಿ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಮಾರ್ಚ್ 2 ಕ್ಕೆ ಶಿವಾಜಿ ಮೂರ್ತಿ ಲೋಕಾರ್ಪಣೆ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ ಪ್ರೋಟೋಕಾಲ್ ನಂತೆ ಲೋಕಾರ್ಪಣೆಯ ಕಾರ್ಯಕ್ರಮ ನಡೆಯುತ್ತೆ 5 ವರ್ಷಗಳ ಬಳಿಕ ಇವರಿಬ್ಬರು ಕೂಡ ಸಾರ್ವಜನಿಕವಾಗಿ ಮುಖಾಮುಖಿ ಆಗ್ತಾ ಇರುವಂತದ್ದು ಹಿಂದೆ ತಿರುಗಿ ನೋಡಿದಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ರಾಜಕೀಯ ಭವಿಷ್ಯಕ್ಕೆ ಒಂದು ಅಡಿಪಾಯವನ್ನ ಹಾಕಿ ಕೊಟ್ಟಂತವರು ಆದರೆ ಇವತ್ತು ಇಬ್ಬರು ಕೂಡ ಕಟ್ಟಬದ್ಧ ವೈರಿಗಳು ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ ಸೋ ಹಾಗಾಗಿ ಮಾರ್ಚ್ 2 ರಂದು ಲೋಕಾರ್ಪಣೆ ಆಗುತ್ತೆ ಶಿವಾಜಿ ಮೂರ್ತಿ ಆ ಒಂದು ಮೂರ್ತಿಯ ವೇದಿಕೆಯಲ್ಲಿ ಇಬ್ಬರು ಕೂಡ ಕಟ್ಟಬದ್ಧ ವೈರಿಗಳೇನಿದ್ದಾರೆ ಒಂದು ಕಡೆ ಬಿಜೆಪಿಯ ನಾಯಕ ಮತ್ತೊಂದು ಕಡೆ ಕಾಂಗ್ರೆಸ್ ನ ನಾಯಕಿ ಇವರಿಬ್ಬರ ನಡುವೆ ಮುಖಾಮುಖಿ ಆಗ್ತಾ ಇದೆ ಹಾಗಾಗಿ ಯಾವ ರೀತಿಯಾದಂತ ತಿರುವನ್ನ ಪಡೆದುಕೊಳ್ಳುತ್ತೆ ರಾಜಕೀಯವಾಗಿ ಏನೆಲ್ಲಾ ಮಾತುಗಳು ಹೊರಬರುತ್ತೆ ಇದೆಲ್ಲವನ್ನ ಕಾದು ನೋಡಬೇಕಾಗುತ್ತೆ